ದೆಹಲಿಯ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಅದು ಕೆಂಪು ಕೋಟೆಯವರೆಗೂ ಕೂಡ ಹೋಗಿದೆ ಕೆಂಪು ಕೋಟೆಗೆ ರೈತರ ಲಗ್ಗೆಯನ್ನ ಇಟ್ಟಿದ್ದಾರೆ ಕೆಂಪು ಕೋಟೆಯಲ್ಲಿ ಕಿಸಾನ್ ಧ್ವಜವನ್ನ ಹಾರಿಸಿದ್ದಾರೆ ಅನ್ನದಾತರು ದೆಹಲಿಯಲ್ಲಿ ತೀವ್ರಗೊಂಡಿದೆ ಅನ್ನದಾತರ ಪ್ರತಿಭಟನೆ ರಾಷ್ಟ್ರ ರಾಜಧಾನಿಯಲ್ಲಿ ರೈತರ ಘರ್ಜನೆ ಈಗ ಜೋರಾಗಿ ಕೇಳಿಸ್ತಾ ಇದೆ ಕೆಂಪು ಕೋಟೆಯಲ್ಲಿ ಕಿಸಾನ್ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ ಕೆಂಪು ಕೋಟೆಗೆನೇ ರೈತರು ಲಗ್ಗೆಯನ್ನ ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಿಸಾನ್ ಧ್ವಜವನ್ನು ಹಾರಿಸ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಾ ಧ್ವಜ ಹಾರಿಸೋದೇ ಮುಖ್ಯ ಆಗಿತ್ತ ಅಥವಾ ಕಾನೂನನ್ನು ಹಿಂಪಡೆಯಬೇಕಾಗಿರೋದು ಮುಖ್ಯವಾಗಿತ್ತ ಧ್ವಜ ಹಾರಿಸಬೇಕು ಅನ್ನೋ ಇದರಲ್ಲಿ ಈಗ ಧ್ವಜವನ್ನು ಹಾರಿಸಿದ್ದೇ ಒಂದು ಸಾಧನೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಟ್ ರೈತರು ಕೆಂಪು ಕೋಟೆಯ ಮೇಲೆ ಮೆಸೇಜನ್ನು ಪಾಸ್ ಮಾಡೋಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ ನೀವು ನಮ್ಮ ಮೇಲೆ ಬಲಪ್ರಯೋಗವನ್ನು ಮಾಡಿದರೆ ನಾವು ನಿಮ್ಮ ಮೇಲೂ ಕೂಡ ಇದೇ ರೀತಿಯಾಗಿ ಬಲಪ್ರಯೋಗವನ್ನು ಮಾಡಿ ತೋರಿಸ್ತೀವಿ ಯಾರು ದೊಡ್ಡವರು ಅನ್ನೋದನ್ನು ಮೆಸೇಜನ್ನು ಪಾಸ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಬಟ್ ಈಗ ದೆಹಲಿಯ ಒಂದು ರೀತಿಯಾಗಿ ಗಡಗಡ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ರೈತರು ಆ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೆಂಪು ಕೋಟೆಯಲ್ಲಿ ಅಲ್ಲಿ ಹಾಗೆ ನೋಡಿದ್ರೆ ಅಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲ್ಲ ಆರ್ಮಿದವರು ಇರ್ತಾರೆ ಅಲ್ಲಿ ಪೊಲೀಸರು ಇರ್ತಾರೆ ಯಾರನ್ನೂ ಅವಕಾಶ ಮಾಡಿಕೊಡಲ್ಲ ಬಟ್ ಈ ಪ್ರಮಾಣದಲ್ಲಿ ಬಂದಾಗ ಯಾರು ಏನು ಮಾಡದಂಥ ಪರಿಸ್ಥಿತಿ ಬಟ್ ಗುಂಡು ಹಾರಿಸುವಂಥದ್ದು ಇರುತ್ತೆ ಆದರೆ ಇಂಥ ಸಂದರ್ಭಗಳಲ್ಲಿ ಹಾರಿಸೋಕ್ಕಾಗಲ್ಲ ಅವುಗಳನ್ನೆಲ್ಲ ಕಾರಣ ರೈತರು ಈ ರೀತಿಯಾಗಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ರೈತರು ಈ ರೀತಿಯಾಗಿ ಬಂದಾಗ ಅವ್ರ ಮೇಲೆಲ್ಲ ಹಾರಿಸೋಕ್ಕಾಗಲ್ಲ ಮಾತುಕತೆ ಮಾಡ್ತಾರೆ ಬಗೆಹರಿಸುವಂಥ ಕೆಲಸ ಮಾಡ್ತಾರೆ ಬಟ್ ಏನು ಮೆಸೇಜು ಈ ರೀತಿ ಧ್ವಜ ಹಾರಿಸಿ ಏನು ಮೆಸೇಜ್ ಕೊಡ್ತೀರಾ ನೀವು ಅಲ್ಲಿಗೆ ಮುಗೀತಾ ಹಾಗಿದ್ದಾಗ ಅಷ್ಟೇ ನಿಮ್ಮ ಆಕ್ರೋಶ ಎಲ್ಲವೂ ಕಡಿಮೆ ಆಯಿತಾ ಏನು ಮೆಸೇಜ್ ಕೊಡೋರೇನಿದ್ದೀರಾ ನೀವು ಕಿಸಾನ್ ಯೂನಿಯನ್ ಧ್ವಜಾರೋಹಣ ಮಾಡಿದೆ ನನ್ನ ದೇಶದ ರೈತ ಹೀಗೆ ಮಾಡಲ್ಲ ಬಟ್ ಅವರ ಹೆಸರಿನಲ್ಲಿ ಯಾರಾದರೂ ಹೀಗೆ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ ಬಟ್ ನನ್ನ ದೇಶದ ರೈತ ಮಾತ್ರ ಯಾವತ್ತೂ ಹೀಗೆ ಮಾಡಿದ್ದಿಲ್ಲ ಮಾಡೋದು ಇಲ್ಲ ಬಟ್ ರೈತರ ಹೆಸರಿನಲ್ಲಿ ಸಂಘಟನೆಗಳು ಅವರು ಇವರು ಮಾಡಬಹುದೇನೋ ಸೊ ಅದಕ್ಕೋಸ್ಕರನೇ ಅವರಿಗೆ ಅವರ ಸಂಘಟನೆಯ ಧ್ವಜವೇ ಮುಖ್ಯ ಆಗೋಗ್ಬಿಡ್ತು ಈ ರಾಷ್ಟ್ರದ ಧ್ವಜಕ್ಕಿಂತಲೂ ಕೂಡ ಹಾಗಾಗಿನೇ ಅದನ್ನು ಫ್ಲ್ಯಾಗ್ ಹಾರಿಸ್ತಾ ಇರೋದು ಅದಕ್ಕಿಂತಲೂ ಇನ್ನೇನೇ ಆಗುತ್ತಾಗಿದೆ ಅವರಿಗೆ ಅವರ ಸಂಘಟನೆಯ ಧ್ವಜ ಇಂಪಾರ್ಟೆಂಟ್ ಆಗಿದೆ ಈ ದೇಶದ ಧ್ವಜ ಇಂಪಾರ್ಟೆಂಟ್ ಅದನ್ನು ಕಾಣಿಸ್ತಾ ಇಲ್ಲ ಹಾಗಾಗಿದ್ರೆ ಅವರಲ್ಲೊಂದು ಧ್ವಜ ಹಾರಿಸಿಬಿಟ್ಟು ನಾವು ಕೈ ಮುಗಿತಾ ಇದ್ದೀವಿ ನಮ್ಮ ಏನು ಕಾನೂನಿದೆ ಅದನ್ನು ವಾಪಸ್ ಪಡೆಯೋದಾದರೆ ಪಡೀರಿ ಅಂತ ಕೇಳಿಕೊಳ್ಬೇಕಾಗಿತ್ತು ಆದರೆ ಅವರಿಗೆ ಅವರ ಸಂಘಟನೆಯ ಧ್ವಜ ಮುಖ್ಯವಾದಂಗೆ ಕಾಣಿಸ್ತಾ ಇದೆ ಅಲ್ಲಿ ಹಾಗಾಗಿನೇ ಆ ಧ್ವಜವನ್ನು ಅಲ್ಲೂ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈ ಕಡೆಗಿರುವಂಥ ಗೊಮ್ಮಟದ ಮೇಲೆಯೂ ಕೂಡ ಧ್ವಜವನ್ನು ಹಾರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೆಡೆಯೂ ಕೂಡ ಧ್ವಜವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ರಾಷ್ಟ್ರ ಧ್ವಜವನ್ನು ಕೂಡ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರಾಷ್ಟ್ರ ಧ್ವಜಕ್ಕಿಂತಲೂ ಕೂಡ ಅವರ ಸಂಘಟನೆಯ ಧ್ವಜನೇ ಅತಿ ಮುಖ್ಯ ಆಯಿತು ಅನ್ನೋದನ್ನು ಬಿಂಬಿಸೋಕೆ ಹೊರಟಿದ್ದಾರೆ ಇವರು ನಾನು ಇಷ್ಟಪಡುವಂಥ ನನ್ನ ದೇಶದ ಬೆನ್ನೆಲುಬಾಗಿರುವಂಥ ರೈತ ಅಲ್ಲ ಅಂತ ಅನ್ನಿಸ್ತಾ ಇದೆ ನನ್ನ ರೈತ ನನ್ನ ದೇಶದ ರೈತ ನನಗೆ ಅನ್ನ ಹಾಕುವಂಥ ರೈತ ಈ ಮಟ್ಟದಲ್ಲಿ ನನ್ನ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲ್ಲ ನನ್ನ ರಾಷ್ಟ್ರಧ್ವಜಕ್ಕೆ ನನ್ನ ರೈತ ಯಾವಾಗಿದ್ರೂ ಕೂಡ ಗೌರವವನ್ನು ಕೊಡ್ತಾರೆ ಆದರೆ ಇವರು ಮಾಡ್ತಾ ಇರುವಂಥದ್ದು ಏನು ಸಂಘಟನೆಯ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ರೈತ ಸಮುದಾಯಕ್ಕೆ ಒಂದು ರೀತಿಯಾದಂಥ ಕಪ್ಪು ಚುಕ್ಕೆ ಅಂತ ಅನ್ನಿಸ್ತಾ ಇದೆ ಈ ಸಂಘಟನೆಗಳು ಮಾಡ್ತಾ ಇರೋದರಿಂದ ನಿಜವಾದಂಥ ರೈತ ಈ ರೀತಿಯಾಗಿ ಕಂಬ ಹತ್ತಿ ಅವರ ಸಂಘಟನೆ ಆ ಸಂಘಟನೆ ಯಾವುದು ಆ ಕಿಸಾನ್ ಅಂತೆ ಅದು ರೈತ ಕಿಸಾನ್ ಅಂದರೆ ರೈತ ಆ ಹೆಸರಿನಲ್ಲಿರುವಂಥ ಸಂಘಟನೆ ಹೋಗಿ ತನ್ನ ಸಂಘಟನೆಯ ಧ್ವಜವನ್ನು ಹಾರಿಸೋದೇ ಮುಖ್ಯ ಆಗಿ ಹೋಗ್ಬಿಡ್ತಲ್ಲ ಅವರಿಗೆ ಅನ್ನೋದು ಏನು ತೋರಿಸೋಕ್ಕೆ ಹೋಗ್ತಾ ಇದ್ದೀರ ನಿಮ್ಮ ಸಂಘಟನೆ ದೊಡ್ಡದು ಅಂತ ತೋರಿಸೋಕ್ಕೆ ಹೋಗಿದ್ರೆ ಈ ರಾಷ್ಟ್ರಕ್ಕಿಂತ ಈ ರಾಷ್ಟ್ರ ಧ್ವಜಕ್ಕಿಂತ ನಿಮ್ಮನ್ನು ನೀವು ಅತ್ಯಂತ ಕೀಳಾಗಿ ಕಾಣ್ಕೊಳ್ತಾ ಇದ್ದೀರ ಆ ಧ್ವಜವನ್ನು ಆ ರೀತಿ ಹಾರಿಸೋದ್ರ ಮೂಲಕವಾಗಿ ನಿಮ್ಮ ದೇಶದ ಜನ ನಿಮ್ಮನ್ನು ನೋಡುವಂಥ ರೀತಿ ಬದಲಾಗುತ್ತೆ ನನ್ನ ದೇಶದ ರೈತನ ಸಮುದಾಯಕ್ಕೆ ಕಳಂಕವನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಡಿ ಕಾರಣ ನನ್ನ ದೇಶದ ರೈತ ಹಾಗಿಲ್ಲ ನಾನಾಗಲೇ ಹೇಳ್ತಾ ಇರುವಂಥ ರೀತಿಯಲ್ಲೇ ರೈತರು ನನ್ನ ದೇಶದ ಬೆನ್ನೆಲುಬಾಗಿರುವಂಥ ರೈತರು ಈ ರೀತಿಯಾದಂಥ ವರ್ತನೆಯನ್ನು ತೋರಿಸೋದಿಲ್ಲ ನನ್ನ ದೇಶದ ರಾಷ್ಟ್ರ ಧ್ವಜವನ್ನು ಅವರು ಕಾಪಾಡ್ತಾರೆ ರಾಷ್ಟ್ರ ಧ್ವಜಕ್ಕೆ ಅವರು ಗೌರವವನ್ನು ಕೊಡ್ತಾರೆ ರಾಷ್ಟ್ರಧ್ವಜಕ್ಕೆ ಆದರೆ ಒಂದು ಸಂಘಟನೆ ತನ್ನ ಸಂಘಟನೆಯ ಧ್ವಜವೇ ದೊಡ್ಡದು ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಹೊರಟಿದೆಯಲ್ಲ ಇದು ಏನು ತೋರಿಸುತ್ತೆ ರೈತ ಸಮುದಾಯಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತಂದಿಡುವಂಥ ಕೆಲಸವನ್ನು ಈ ಸಂಘಟನೆ ಮಾಡ್ತಾ ಇಲ್ವ ಆಗಿದ್ದಾಗ ಯಾವ ಸಂಘಟನೆಗಳು ಈ ರೀತಿಯಾಗಿ ವರ್ತಿಸೋದು ಅವರ ಧ್ವಜಗಳೇ ಮುಖ್ಯವಾಗಿ ಹೋಯ್ತಾ ಈ ರಾಷ್ಟ್ರ ಧ್ವಜಕ್ಕಿಂತ ಅದು ಕೆಂಪು ಕೋಟೆಯ ಮೇಲೆ ಪ್ರಧಾನಿಗಳು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಂದು ಆಗಸ್ಟ್ 15ರಂದು ಧ್ವಜಾರೋಹಣವನ್ನು ಮಾಡುವಂಥ ಜಾಗದಲ್ಲಿ
ಒಂದು ಸಂಘಟನೆಯ ಧ್ವಜವನ್ನು ಹೋಗಿ ಅಲ್ಲಿ ಹಾರಿಸುವಂಥ ಮಟ್ಟಕ್ಕೆ ಆ ಸಂಘಟನೆಗಳು ಹೋಗುತ್ತೆ ಅಂದರೆ ನಿಜವಾಗಿಯೂ ಕೂಡ ಇವರು ರೈತರ ಪರ ಇರುವಂಥ ಕಾಳಜಿಯನ್ನು ಹೊಂದಿರುವಂಥವರ ಈ ಸಂಘಟನೆಯವರು? ಯಾರು ಈ ಸಂಘಟನೆಯವರು? ಇವರ ಉದ್ದೇಶ ಏನು? ಹಾಗಿದ್ದಾಗ ಏನು ಉದ್ದೇಶ? ನನ್ನ ದೇಶದ ರೈತ ಹೀಗಿಲ್ಲ, ನನ್ನ ದೇಶದ ರೈತ ತನ್ನ ಧ್ವಜವೇ ದೊಡ್ಡದು ಅನ್ನೋದನ್ನು ತೋರಿಸಲ್ಲ, ಈ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಕೊಡ್ತಾರೆ, ಈ ರಾಷ್ಟ್ರಕ್ಕೆ ಗೌರವವನ್ನು ಕೊಡ್ತಾರೆ, ಈ ರಾಷ್ಟ್ರದ ಕಾನೂನಿನ ಗೌರವವನ್ನು ಕೊಡ್ತಾರೆ. ಅವರು ಈ ರೀತಿಯಾಗಿ ಕಾನೂನನ್ನು ಕೈಗೆತ್ತಿಕೊಂಡು ಕೆಂಪು ಕೋಟೆಯ ಮೇಲೆ ಹತ್ತಿ ರಾಷ್ಟ್ರ ಧ್ವಜ ಹಾಕುವಂಥ ಜಾಗದಲ್ಲಿ ತಮ್ಮ ಧ್ವಜವನ್ನು ಸ್ಥಾಪನೆ ಮಾಡುವಂಥ ಮಟ್ಟಕ್ಕೆ ನನ್ನ ರೈತ ಹೋಗಲ್ಲ. ನಾನು ನಂಬುವಂಥ ಈ ದೇಶದ ರೈತ, ನನಗೆ ಅನ್ನ ಕೊಡುವಂಥ ರೈತ ಆ ಮಟ್ಟಕ್ಕೆ ಹೋಗುವಂಥವರಲ್ಲ. ಆದರೆ ಇಲ್ಲಿರುವಂಥವ್ರು ಯಾರು? ಸಂಘಟನೆಗಳ ಮೂಲಕವಾಗಿ ಬರ್ತಾ ಇರುವಂಥವರು, ಸಂಘಟನೆ ಹೆಸರಿನಲ್ಲಿ ಬಂದು ತಮ್ಮ ಧ್ವಜವೇ ದೊಡ್ಡದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದು. ಇನ್ನೂ ಕೂಡ ದೆಹಲಿಯ ಅಲ್ಲಲ್ಲಿ ಹಲವು ಭಾಗಗಳಲ್ಲಿ ಗಡಿ ಭಾಗಗಳಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ಪಂಜಾಬ್ನಿಂದ ಅನೇಕರು ಬಂದಿರೋದ್ರಿಂದ ಸಿಖ್ ಸಮುದಾಯ ಅತಿ ಹೆಚ್ಚಾಗಿದೆ. ಸಿಖ್ ಅವರಿಗೆ ಆದಂಥ ಅವರ ಧರ್ಮದಲ್ಲಿ ಖಡ್ಗವನ್ನು ಹಿಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಖಡ್ಗವನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಪೊಲೀಸರು ಲಾಠಿ ಕೊಟ್ಟಾಗ ಅವರು ಖಡ್ಗವನ್ನೇ ಹಿಡ್ಕೊಂಡು ಪೊಲೀಸರ ಮೇಲೆ ಕೈ ಎತ್ತಿ ನಿಂತಿದ್ರು. ಸೊ ಇದು ಏನು ತೋರಿಸುತ್ತೆ? ಧರ್ಮದಲ್ಲಿ ನಿಮಗೆ ರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಖಡ್ಗವನ್ನು ಕೊಟ್ಟಿದ್ರು, ಆದರೆ ಪೊಲೀಸರ ನಿಮ್ಮ ರಕ್ಷಣೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ರಕ್ಷಣೆಯನ್ನು ಮಾಡುವಂಥ ಪೊಲೀಸರ ಮೇಲೆ ಖಡ್ಗವನ್ನು ಎತ್ತೋಕ್ಕಂಥ ಪ್ರಯತ್ನವನ್ನು ಮಾಡ್ತೀರಾ? ಯಾಕೆ? ಕೆಲವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರ್ಯಾಲಿಯನ್ನು ಮಾಡೋಕ್ಕೆ, ಆದರೆ ಇನ್ನೂ ಕೆಲವರು ನಮಗೂ ಬೇಕು ನಾವು ಹೋಗ್ತೀವಿ ಅನ್ನೋದು ಎಷ್ಟು ಸಮಂಜಸ? ಎಲ್ಲದಕ್ಕೂ ಬದ್ಧರಾಗಿದ್ದೀರಾ ಅಂದಮೇಲೆ ಕೆಲವರಿಗೆ ಅವಕಾಶ ಮಾಡಿಕೊಟ್ಟಾಗ ನಿಮಗೇನಿತ್ತು? ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗಿತ್ತು, ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಬೇಕಾಗಿದ್ದಿದ್ದು. ಆದರೆ ಇನ್ನುಳಿದಂಥವ್ರಿಗೂ ಕೊಡಬೇಕು ಅಂತೇಳಿ ಅಲ್ಲಿರುವಂಥ ಬಸ್ಗಳನ್ನು ಒಡೆದು ಹಾಕೋದು, ಅದು ಯಾರದ್ದು? ಸಾರ್ವಜನಿಕರದ್ದು, ಜನ ಕಟ್ಟಿರುವಂಥ ತೆರಿಗೆ ದುಡ್ಡದು, ಅದನ್ನೇ ಒಡೆದು ಹಾಕಿದ್ರಿ. ಅಲ್ಲಿರುವಂಥ ಯಾವ್ಯಾವುದೋ ಗಾಡಿಗಳನ್ನು ಒಡೆದು ಹಾಕಿದ್ರಿ, ಎಲ್ಲವನ್ನು ಹಾಳು ಮಾಡಿ. ಏನು ತೋರಿಸುತ್ತೆ ಇದು? ಯಾತಕ್ಕೋಸ್ಕರ ನೋಡಿ, ಅಲ್ಲಿ ಆ ಧ್ವಜವನ್ನು ಹಾರಿಸುವಂಥ ರೀತಿ ಎಷ್ಟು ಬೇಸರದ ಸಂಗತಿ, ಎಷ್ಟು ನೋವಾಗತ್ತೆ. ರಾಷ್ಟ್ರಧ್ವಜ ಹಾರಿಸುವಂಥ ಜಾಗದಲ್ಲಿ ಹೋಗಿ ಯಾವುದೋ ಒಂದು ಸಂಘಟನೆಯ ಧ್ವಜವನ್ನು ಹಾರಿಸುವಂಥ ಕೆಲಸಕ್ಕೆ ಹೋಗ್ತಾರೆ. ನೋಡಿ, ಅವರವರ ಸಂಘಟನೆಗಳ ಬಾವುಟಗಳನ್ನು ಅವ್ರು ಹಾರಿಸ್ಕೊಳ್ತಾರೆ. ಏನು ತೋರಿಸುತ್ತೆ? ಏನಂತ ಅಂದ್ಕೊಳ್ಬೇಕು? ಇಷ್ಟು ದಿನ ಮಾಡಿದಂಥ ಪ್ರತಿಭಟನೆ ಈ ಸಂಘಟನೆಗಳು ತನ್ನನ್ನು ತಾನು ದೊಡ್ಡವರು ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡಿರುವಂಥ ಪ್ರತಿಭಟನೆ ಅಂದ್ಕೊಳ್ಬೇಕಾ? ಇಲ್ಲ ನಿಜವಾಗಿಯೂ ಕೂಡ ರೈತರು ತಮಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅಂತ ಕೇಳಿದರು ಅಂತ ಅಂದ್ಕೊಳ್ಬೇಕಾ? ಏನು ಅಂದ್ಕೊಳ್ಬೇಕು? ಯಾವ ಮೆಸೇಜನ್ನು ಈ ಸಂಘಟನೆಗಳು ಕೊಟ್ಟಿದ್ದಾವೆ ಇವತ್ತು? ಓಕೆ, ಆಕ್ರೋಶ ಇದೆ, ಕೋಪ ಇದೆ, ಅದನ್ನು ತೋರಿಸುವಂಥ ರೀತಿ ಒಂದು ಕೆಂಪು ಕೋಟೆಯ ಮೇಲೆ ಹತ್ತಿ ನಿಮ್ಮ ಸಂಘಟನೆಯ ಬಾವುಟವನ್ನು ಹಾರಿಸೋದ ಅದ ರೀತಿ? ಅದಕ್ಕೆ ಹಲವು ರೀತಿಯಾದಂಥ ಹಲವು ಟೀಕೆಗಳು ಬಂದಿತ್ತು. ಅವೆಲ್ಲವೂ ಕೂಡ ನಿಜ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರಿ ಇವತ್ತು ನೀವು ಈ ಸಂಘಟನೆಗಳು ಈ ರೀತಿ ಮಾಡಿ, ಯಾರ್ಯಾರು ಏನೇನು ಮಾತಾಡಿದ್ರು ಅವರೆಲ್ಲರೂ ಕೂಡ ಹೌದು ಅವ್ರು ಹೇಳಿದ ಸರಿ ಅನ್ನೋ ರೀತಿಯಲ್ಲೇ ಇವತ್ತು ತೋರಿಸಿದ್ರಿ ನೀವು ನಿಮ್ಮ ವರ್ತನೆಯ ಮೂಲಕವಾಗಿ. ನಿಮ್ಮ ವರ್ತನೆ ತೋರಿಸಿದ್ದೇನು ಅಂತಂದರೆ, ಹಲವು ನಾಯಕರು ಹಲವು ರೀತಿಯಾದಂಥ ಟೀಕೆಗಳನ್ನು ಮಾಡಿದರು, ಇವರು ರೈತರಲ್ಲ, ಇವರು ಡೋಂಗಿಗಳು ಅನ್ನೋ ಮಾತುಗಳನ್ನು ಏನು ಆಡ್ತಾ ಇದ್ರು ಅದೆಲ್ಲವೂ ಕೂಡ ನಿಜ ಅನ್ನೋ ರೀತಿಯಲ್ಲಿ ತೋರಿಸ್ಬಿಟ್ರಲ್ಲ ಇವತ್ತು. ನಿಜಕ್ಕೂ ಇವತ್ತು ನನ್ನ ದೇಶದ ನನಗೆ ಅನ್ನ ಕೊಡುವಂಥ ರೈತನ ಸಮುದಾಯಕ್ಕೆ ಕಪ್ಪು ಚುಕ್ಕೆಯನ್ನು ಇಡುವಂಥ ಕೆಲಸವನ್ನು ಈ ಸಂಘಟನೆಗಳು ಮಾಡಿಬಿಟ್ರಲ್ಲ. ಯಾರು ಪ್ರಶ್ನೆ ಮಾಡೋರು ಇಲ್ಲ, ಯಾರು ಕೇಳಲ್ಲ. ಓಕೆ, ನಿಲ್ತಾನೇ ಇಲ್ಲ ದೆಹಲಿಯ ಸುತ್ತಮುತ್ತಲೂ ಕೂಡ. ದೆಹಲಿಯ ಸುತ್ತಮುತ್ತಲೂ ಈಗ ಮತ್ತೆ ಅಶ್ರುವಾಯುವನ್ನು ಸಿಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ರೈತರು ಅಲ್ಲಿಂದ ತೆರಳುತ್ತಾನೆ ಇಲ್ಲ. ಕೆಂಪು ಕೋಟೆಯ ಬಳಿ ಒಂದು ರೀತಿ ಹೈಡ್ರಾಮಾ, ಆದರೆ ಗಡಿ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಅಶ್ರು ವಾಯುವನ್ನು ಮಾಡ್ತಾ ಇದ್ದಾರೆ, ಅಶ್ರುವಾಯುವನ್ನು ಸಿಡಿಸ್ತಾ ಇದ್ದಾರೆ. ಪೊಲೀಸರು ಅಲ್ಲಿಂದ ರೈತರನ್ನು ಕಳುಹಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಬಟ್ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರು ಮುಂದೆ ಹೋಗಿ ಹೋಗಿ ಲಾಠಿ ಚಾರ್ಜನ್ನು ಮಾಡಿ ಅವರನ್ನು ಕಳುಹಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನಿಮಗೆ ರ್ಯಾಲಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಕೆಂಪು ಕೋಟೆಯ ಮೇಲ್ಭಾಗದಲ್ಲಿ ಹತ್ತಿ ಧ್ವಜವನ್ನು ಹಾರಿಸುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ಕೊಟ್ಟಂಥ ಪರವಾನಿಗೆಯನ್ನು ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋದು. ಸೊ ಪೊಲೀಸರು ಅಲ್ಲಲ್ಲಿ ಈಗ ಲಾಠಿ ಚಾರ್ಜನ್ನು ಮಾಡ್ತಾನೆ ಇದ್ದಾರೆ, ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಎಲ್ಲ ಬೆಳವಣಿಗೆಗಳು ಏನಾಯಿತು ಅಂತಂದರೆ, ದೆಹಲಿಯಲ್ಲಿ ಕಳೆದ 60 ದಿನಗಳಿಂದ ನಡೀತಾ ಇದ್ದಂಥ ಪ್ರತಿಭಟನೆ, ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಕ್ಲಿಯರ್ ಮಾಡೋಕ್ಕೆ ಪೊಲೀಸರಿಗೆ ಒಂದು ಅವಕಾಶ ಸಿಕ್ತು, ಕೇಂದ್ರ ಸರ್ಕಾರಕ್ಕೂ ಒಂದು ಅವಕಾಶ ಸಿಕ್ತು. ನೀವೇ ಮಾಡಿಕೊಂಡಿರುವಂಥ ಪರಿಸ್ಥಿತಿ, ತಂದುಕೊಂಡಿರುವಂಥ ಪರಿಸ್ಥಿತಿ, 60 ದಿನಗಳಿಂದಲೂ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾನೆ. ನೋಡಿ, ಅಲ್ಲಿ ಗಾಯ ಆಗಿದೆ, ಏಟು ಬಿದ್ದಿದೆ, ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಸೊ 60 ದಿನಗಳಿಂದ ನೀವು ಮಾಡ್ತಾ ಇದ್ದಂಥ ಪ್ರತಿಭಟನೆಯನ್ನು ಒಂದೇ ದಿನಕ್ಕೆ ಎಲ್ಲವನ್ನು ನುಚ್ಚು ನೂರು ಮಾಡಿಬಿಟ್ರು.
ಇಡೀ ದೇಶದ ಜನ ನೋಡ್ತಾ ಇದ್ದ ಹೌದಲ್ಲ 60 ದಿನಗಳಿಂದಲೂ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಅಂತಂದಾಗ ಇವತ್ತು ಅದು ನೀವು ತೋರಿಸಿರುವಂಥ ರೀತಿ ನಿಮ್ಮ ವರ್ತನೆ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಮಸಿ ಬಳಿಯುವಂಥ ಕೆಲಸ ಆಗ್ಬಿಡ್ತು. ಯಾವ ಒಂದಿಷ್ಟು ಸಂಘಟನೆಗಳಿಂದಾಗಿ ಇಡೀ ರೈತ ಸಮುದಾಯಕ್ಕೆ ಕಳಂಕ ಬರೋ ರೀತಿಯಲ್ಲಿ ಮಾಡಿಬಿಟ್ರಿ, ಕಪ್ಪು ಚುಕ್ಕೆ ಬರೋ ರೀತಿಯಲ್ಲಿ ಮಾಡಿಬಿಟ್ರಿ. ರಾಷ್ಟ್ರಧ್ವಜದ ಮುಂದೆ ನೀವು ಬಾವುಟವನ್ನು ನಿಮ್ಮ ಸಂಘಟನೆಯ ಬಾವುಟವನ್ನು ಹಾರಿಸುವಂಥ ಮಟ್ಟಕ್ಕೆ ಹೋಗ್ಬಿಟ್ರಿ. ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡೋದು ಏನು ತೋರಿಸುತ್ತೆ? ನಿಮ್ಮ ವರ್ತನೆ ಇವತ್ತು ಎಲ್ಲದಕ್ಕೂ ಕೂಡ ನೀರೆರಚುವಂಥ ಕೆಲಸ ಆಗ್ಬಿಡ್ತು. 60 ದಿನಗಳಿಂದ ನಿಮ್ಮ ಶಾಂತಿಯುತವಾಗಿರುವಂಥ ಹೋರಾಟ ಇವತ್ತು ಎಲ್ಲದಕ್ಕೂ ಮಸಿ ಬಳಿಯುವಂಥ ಕೆಲಸ ಆಗೋಗ್ಬಿಡ್ತು. ಇವತ್ತು ಜನ ನೋಡುವಂಥ ರೀತಿ ಬದಲಾಗೋಯ್ತು. ನಿಮ್ಮ ಮೇಲೆ 60 ದಿನಗಳಿದ್ದಂಥ ಹೌದಲ್ಲ ಏನೋ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನೋ ಇರಬೇಕು ಅಂತೇಳಿ, ಬಟ್ ಇವತ್ತು ನೀವು ತೋರಿಸಿರುವಂಥ ವರ್ತನೆ ಇಲ್ಲ ಯಾವುದೋ ಸಂಘಟನೆ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಏನೋ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತು ನಿಮ್ಮ ಇವತ್ತಿನ ವರ್ತನೆ. ಅದು ಸಹಜವಾಗಿಯೇ ಅಲ್ಲಿರುವಂಥ ಪೊಲೀಸರಿಗೂ ಅದೇ ಬೇಕಾಗಿದ್ದು, ಕೇಂದ್ರ ಸರ್ಕಾರಕ್ಕೂ ಅದೇ ಬೇಕಾಗಿತ್ತು. ನಿಮ್ಮನ್ನು ಆ ಜಾಗದಿಂದ ತೆಗಿಬೇಕಿತ್ತು, ನಿಮ್ಮನ್ನು ಆ ಜಾಗದಿಂದ ಕಳಿಸ್ಬೇಕಾಗಿತ್ತು. ನೀವು ರೋಗಿ ಬಯಸಿತ್ತು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಅವ್ರು ಬಯಸಿದ್ರು, ನೀವು ಅದೇ ರೀತಿಯಾಗಿ ಬಿಹೇವ್ ಮಾಡಿದ್ರಿ, ನಿಮ್ಮ ವರ್ತನೆ ಅದನ್ನು ತೋರಿಸ್ಕೊಡ್ತು. ಈಗ ಪೊಲೀಸರು ಕೂಡ ನಿಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿಕೊಂಡು ನಿಮ್ಮನ್ನು ಅಲ್ಲಿಂದ ಕಳುಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದು ದೆಹಲಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆ. ರೈತರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಆಗ್ತಾ ಇದೆ. ಕಾರಣ ಲಾಠಿ ಚಾರ್ಜ್ ಮಾಡುವಂಥ ಕೆಲಸ ಯಾಕಾಯಿತು ಅಂತಂದರೆ ಕೊಟ್ಟಂಥ ಪರ್ಮಿಷನ್ನ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡಿದರು. ಅವರ ವರ್ತನೆ ಬೇರೆ ರೀತಿಯಲ್ಲಾಯಿತು, ಹಾಗಾಗಿ ಲಾಠಿ ಚಾರ್ಜ್ ಆಯಿತು. ರೈತರು ಏನು ಸುಮ್ಮನೆ ಇರಲಿಲ್ಲ, ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಪೊಲೀಸರ ವಾಹನಗಳು ಬಸ್ಗಳನ್ನೆಲ್ಲವನ್ನು ಕೂಡ ಧ್ವಂಸ ಮಾಡೋ ಕೆಲಸ ಮಾಡಿದರು.